452 ಕೋಟಿ ರೂಪಾಯಿಗಳ ಈ ಒಂದು DPR ಅನ್ನು ತಯಾರು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ DPR ಗೆ ಒಪ್ಪಿಗೆಗೆ ನೆನ್ನೆ ಇಟ್ಟಿದ್ವಿ. ಪ್ರಾಧಿಕಾರದ ಸಭೆ ಪೂರ್ಣ ಈ ರೀತಿಯಾದಂತ ಹೊಸ ಯೋಜನೆ ಗ್ರೌಂಡ್ ಅಲ್ಲಿ ಫಿಸಿಕಲ್ ಆಗಿ ಕಾಣುವಂತ ಒಂದು ನಿರ್ಮಾಣದ ವ್ಯವಸ್ಥೆ ಆಗುವಂತ ಸಾಮಾನ್ಯರಿಗೆ ಎಟುಕುವಂತ ದರದಲ್ಲಿ ಇದು ಸಿಗಬೇಕು ಅನ್ನುವಂತ ದೃಷ್ಟಿಯಲ್ಲಿ ಸಿಂಗಲ್ ಬೆಡ್ರೂಮ್ ಅನ್ನು ಒಂದು 14,83,00,000ಗಳಲ್ಲಿ ಲಭ್ಯ ಇರುವ ದಿಕ್ಕಿನಲ್ಲಿ ಮತ್ತು ಅದಕ್ಕಿಂತ 6.5 ಚದರ ಆ ಥರ ಬರುವಂಥದ್ದು 29.94 ಲಕ್ಷ ಮತ್ತು 33.80 ಲಕ್ಷಗಳಲ್ಲಿ ನಾವು ಸ್ಪರ್ಧಾತ್ಮಕ ದರದಲ್ಲಿ ಅವರಿಗೆ ಕೊಡಬೇಕು ಅನ್ನುವಂಥ ಚಿಂತನೆಯನ್ನು ಇಟ್ಟು ಆಲ್ ಆಸ್ಪೆಕ್ಟ್ಸ್ಗಳನ್ನು ಗಮನಿಸಿ ಸೇಫ್ಟಿ ಮೆಜರ್ಸ್ಗಳನ್ನ ಗಮನಿಸಿ 106 ವರ್ಷ ಇರತಕ್ಕಂಥ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕಟ್ಟಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಟುಕೊಂಡು ಇಷ್ಟೆಲ್ಲ ಚಿಂತನೆ ಮಾಡಿ ಆ DPR ಅನ್ನು ತಯಾರು ಮಾಡಿ ಅದನ್ನು ನಿನ್ನೆ ಪ್ರಾಧಿಕಾರ ಸಭೆಯಲ್ಲಿ ಅದು ವಿಚಾರ ಇತ್ತು. ಆ ವಿಷಯದಲ್ಲಿ ಸಂಪೂರ್ಣ ಬೆಂಬಲ ಎಲ್ಲ ಸದಸ್ಯರು ಕೊಟ್ಟು ಅದಾಗಬೇಕು ಅನ್ನುವಂಥ ನಿರ್ಣಯ ಮಾಡಿದ್ದಾರೆ. ಪ್ರಾಧಿಕಾರದ ವತಿಯಿಂದ ಮೊದಲ ಬಾರಿಗೆ ಈ ರೀತಿ ಹೈರೈಸ್ ಬಿಲ್ಡಿಂಗನ್ನು ಕಟ್ಟುವಂಥ ಒಂದು ಒಳ್ಳೆಯ ಶ್ಲಾಘನೀಯ ನಿರ್ಧಾರವನ್ನು ನನ್ನೆಲ್ಲ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿಕೊಟ್ಟಿರ್ತಕ್ಕಂಥದ್ದನ್ನು ಈ ಸನ್ನಿವೇಶದಲ್ಲಿ ಮತ್ತೊಮ್ಮೆ ನೆನಪು ಮಾಡ್ತಾ ಈ ಯೋಜನೆ ಸಾಮಾನ್ಯರಿಗೆ ನನಗೆ ನನ್ನ ಜೀವನದಲ್ಲಿ ಮನೆ ಸಿಗ್ತಾ ಇಲ್ಲ, ಪ್ರೈವೇಟ್ಲಿ ಕೊಳ್ಳೋಕ್ಕಾಗ್ತಾ ಇಲ್ಲ, ನಾನು ಕಟ್ಟಕ್ಕೆ ನಿವೇಶನ ಕೊಳ್ಳೋಕ್ಕಾಗ್ತಿಲ್ಲ, ಈ ರೀತಿಯಾದಂಥ ಸಂದಿಗ್ಧತೆಯಲ್ಲಿ ಸಿಕ್ಕೊಂಡಿದ್ದಂಥವರಿಗೆ ಪರಿಹಾರ ರೂಪದಲ್ಲಿ ಮೊದಲು ಬರುವಂಥ 1,900 ಚಿಲ್ಲರೆ ಮನೆ ಆಶಾದಾಯಕ ಬೆಳವಣಿಗೆ ಆಗಿ ಬರುತ್ತೆ. ಇದ್ರ ಜೊತೆಯಲ್ಲಿ ಇನ್ನು ಮಿಕ್ಕಿದ್ದು 5-6 ಸಾವಿರಗಳ ಮನೆಗಳು ಮಾಡೋಕ್ಕೆ ನಮ್ಮ ಹತ್ರ ಇರೋ ಜಾಗಗಳಲ್ಲಿ ಈ ಯೋಜನೆಯನ್ನು, ಏಕೆಂದರೆ ಇಂಡಿವಿಜುವಲ್ ಮನೆಗಳಲ್ಲಿ ವಾಸ ಮಾಡುವಂಥ ಸ್ಥಿತಿಯಲ್ಲಿ ಮೈಸೂರಿನ ಜನತೆ ಇದ್ದಾರೆ. ಅವರ ಹೈರೈಸ್ ಬಿಲ್ಡಿಂಗ್ಲಿ ತುಂಬ ಒಳ್ಳೆಯ ಜಾಗಗಳಲ್ಲಿ ಹೊಸ ವಿನ್ಯಾಸದೊಂದಿಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳಿರ್ತಕ್ಕಂಥದ್ದನ್ನು ಅದನ್ನು ಅವರು ಯಶಸ್ವಿಯಾಗಿ ಮೊದಲನೇ ಈ 3 ಪ್ರಾಜೆಕ್ಟ್ಗಳನ್ನ ಕಾರ್ಯಗತಗೊಳಿಸಿ ಅದ್ರ ಜೊತೆಗೆ ಆಮೇಲೆ ಮುಂದಿನ ಬೇರೆ ಬೇರೆ ಇನ್ನಷ್ಟು ಹಲವು ಯೋಜನೆಗಳನ್ನ ಈ ಹೈರೈಸ್ ಬಿಲ್ಡಿಂಗ್ ಕಾನ್ಸೆಪ್ಟನ್ನ ವರ್ಟಿಕಲ್ ಗ್ರೋತ್ ಒಂದೇ ಈ ದೇಶದ ದಟ್ಟಣ ಜನಸಂಖ್ಯೆ ಇರ್ತಕ್ಕಂಥ ದೇಶಕ್ಕೆ ಮುಂದಿನ ಹೌಸಿಂಗ್ ಫೋಕಸ್ ಅನ್ನೋದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನು ರೂಪಿಸಿದ್ದೀವಿ. ಆ ಹಿಂದೆ ಇದನ್ನು ಹಂಚಿಕೆ ನಿಯಮಗಳಿಗೆ BDAಲಿ ಅಳವಡಿಸ್ಕೊಂಡಿರ್ತಕ್ಕಂಥ ನಿಯಮಗಳನ್ನ ಅಳವಡಿಸ್ಕೊಳ್ಳೋ ದೃಷ್ಟಿಯಲ್ಲಿ ಕೂಡ ಚಿಂತನೆ ಅದನ್ನು ನಮ್ಮ ನಿರ್ಣಯದಲ್ಲಿ ಮಾಡಿದ್ದೀವಿ. ಮತ್ತು ರೇರಾ ಕಾಯ್ದೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ನಾವೇ ಹಣವನ್ನು ಬರ್ಸ್ಬೇಕಾಗಿರೋದ್ರಿಂದ ಪ್ರಾರಂಭಿಕವಾಗಿ ಅದಕ್ಕೆ 15% ಕ್ಯಾಪ್ ಇತ್ತು. ಅದಕ್ಕೂ ಮಾಡಿಫಿಕೇಷನ್ಗೆ ಸರ್ಕಾರದ ಜೊತೆ ಚರ್ಚೆ ಮಾಡೋ ಅನುಮೋದನೆ ಪಡ್ಕೊಳ್ಳೋಕ್ಕೂ ಕೂಡ ವಿಸ್ತಾರವಾದಂಥ ಚರ್ಚೆಯನ್ನು ಮಾಡಿಕೊಂಡು ಈ DPR ಅನ್ನು ಸರ್ಕಾರಕ್ಕೆ ಕಳಿಸಿ ಸರ್ಕಾರದ ಅನುಮೋದನೆಯನ್ನು ಪಡೆದು ಆಮೇಲೆ ಟೆಂಡರ್ ಮಾಡಿ ಅತಿ ಕೆಲವೇ ತಿಂಗಳುಗಳಲ್ಲಿ ಆ ಒಂದು ಇದು ಭೂಮಿ ಪೂಜೆಯನ್ನು ಮುಖ್ಯಮಂತ್ರಿಗಳನ್ನು ಮತ್ತು ಬೈರ್ತಿ ಬಸವರಾಜ್ ಸರ್ ಅವ್ರನ್ನ ST ಸೋಮಶೇಖರ್ ಅವ್ರನ್ನ ಮತ್ತು ಸಂಬಂಧಪಟ್ಟಂಥ ಸರ್ಕಾರದಕ್ಕೆ ಅವ್ರನ್ನ ಎಲ್ಲರನ್ನೂ ಕರೆದು ಮಾಡುವ ದಿಕ್ಕಿಗೆ ನಾವು ಆಶಾದಾಯಕವಾದಂಥ ಹೆಜ್ಜೆಯನ್ನು ಹಾಕಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ನನಗೆ ಸಂತೋಷ ಆಗ್ತಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೀನಿ.